ನಾನು ರಾಜ್ಯದ ಜನರ ಮೇಲಿನ ವಿಶ್ವಾಸದಿಂದ ಕಾರ್ಯಕರ್ತರ ನಿಮ್ಮೆಲ್ಲರ ವಿಶ್ವಾಸದಿಂದ ನಮ್ಮ ನಾಯಕರ ಮೇಲಿನ ವಿಶ್ವಾಸದಿಂದ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲ ಸ್ಪರ್ಧಿಸಿರುವಂತ ಮಾಜಿ ಶಾಸಕರಾಗಲಿ ನಮ್ಮ ಅಭ್ಯರ್ಥಿಗಳಾಗಲಿ ನಾವು ಭವಿಷ್ಯದ ಬಿಜೆಪಿಯ ಶಾಸಕರು ಅನ್ನೋದನ್ನ ನಾನು ಈ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಚುನಾವಣೆಯ ಫಲಿತಾಂಶ ಮತದಾರರು ಕೊಟ್ಟಿರುವಂತ ತೀರ್ಮಾನ ಇದನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಗೌರವದಿಂದ ಸ್ವೀಕರಿಸಬೇಕು ನಮ್ಮ ಪಕ್ಷ ಅದನ್ನ ಸ್ವೀಕರಿಸಿದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಯಾವ ಜವಾಬ್ದಾರಿ ಬಂದಿದೆಯೋ ಅದೇ ಜವಾಬ್ದಾರಿ ಪ್ರತಿಪಕ್ಷವಾಗಿ ಇವತ್ತು ಬಿಜೆಪಿಯ ಮೇಲೂ ಇದೆ ಆಡಳಿತ ಪಕ್ಷ ಪ್ರಾರಂಭದಲ್ಲೇ ತನ್ನ ಆಡಳಿತದ ಹಳಿಯನ್ನು ತಪ್ಪಿರೋದನ್ನ ಸರಿಪಡಿಸೋದಕ್ಕೆ ಪ್ರತಿಪಕ್ಷವಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ಸಮರ್ಥವಾಗಿ ನಿರ್ವಹಿಸೋದಕ್ಕೆ ಪ್ರಾರಂಭಿಸಿರೋದನ್ನ ರಾಜ್ಯದ ಜನ ಬಿಜೆಪಿಯನ್ನ ಅಭಿನಂದಿಸುತ್ತಾ ಇದ್ದಾರೆ ಇವತ್ತು ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಸರ್ಕಾರ ಹೇಳುತ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹೇಳುತ್ತಾ ಇದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸರ್ಕಾರ ಹೇಳುತ್ತಾ ಇದೆ ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಜನತೆಗೆ ಹೇಳಿದ್ರು ಪ್ರಣಾಳಿಕೆಯ ಮೂಲಕ ಹೇಳಿದ್ರು ತಮ್ಮ ಕೇಂದ್ರದ ನಾಯಕರನ್ನ ಕರೆಸಿ ನಮ್ಮ ರಾಜ್ಯದ ಜನಕ್ಕೆ ಹೇಳಿದ್ರು ನಮ್ಮ 5 ಗ್ಯಾರಂಟಿಯನ್ನ ಮೊದಲ ಕ್ಯಾಬಿನೆಟ್ ನಿಂದ ನಾವು ಜಾರಿಗೊಳಿಸ್ತೀವಿ ಅಂತ ಜಾರಿಗೊಳಿಸೋದಕ್ಕೆ ವಿಫಲರಾದರು ಅದರ ಬಗ್ಗೆ ವಿರೋಧ ಪಕ್ಷವಾಗಿ ಇವತ್ತು ನಾವು ಈ ಹೋರಾಟವನ್ನ ನಾವು ಪ್ರಾರಂಭಿಸಿರುವಂತದ್ದು ಈ ಹೋರಾಟ ಸದನದ ಒಳಗೆ ಹೇಗೆ ನಡೆಯುತ್ತೋ ಸದನದ ಹೊರಗೆ ಇವತ್ತು ಹೇಗೆ ನಡೆದಿದೆಯೋ ಮುಂದಿನ ದಿನದಲ್ಲಿ ರಾಜ್ಯದಾದ್ಯಂತ ನಡೆಯೋದು ನಿಶ್ಚಿತ ಇದೆ ಬಿಜೆಪಿ ಜನರ ಭಾವನೆಗಳನ್ನ ಗೌರವಿಸಿ ಆ ನೇತೃತ್ವವನ್ನ ಕೊಡಬೇಕಾದಂತ ಅಗತ್ಯತೆ ಇದೆ ಇವತ್ತು ಆ ಹೋರಾಟವನ್ನ ನಾವು ಮಾಡೋಣ ಈಗಾಗಲೇ ವಿದ್ಯುತ್ ದರ ಏರಿಕೆ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳು ಹೋರಾಟ ಮಾಡಿರೋದನ್ನು ನೋಡಿದ್ದೇವೆ ಈಗಾಗಲೇ ರಾಜ್ಯದ ಜನ ರಸ್ತೆ ರಸ್ತೆಗಳಲ್ಲಿ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಬಿಜೆಪಿ ಪ್ರತಿಪಕ್ಷವಾಗಿ ನಾವು ಹೋರಾಟ ಪ್ರಾರಂಭಿಸಿರೋದು ಒಂದು ಭಾಗ ಆದರೆ ರಾಜ್ಯದ ಜನರಿಗೆ ಅನಿಸಿದೆ ಈ ಕಾಂಗ್ರೆಸ್ ಸರ್ಕಾರವನ್ನು ಆದಷ್ಟು ಶೀಘ್ರದಲ್ಲಿ ಕಿತ್ತೆಸಿಬೇಕು ಅಂತ ಜನವಿರೋಧಿ ಆದಂತ ಸರ್ಕಾರ ಇದು ಅಂತ ಹಾಗಾಗಿ ಈ ರೀತಿಯ ಹೋರಾಟವನ್ನು ಪ್ರಾರಂಭಿಸಿರೋದನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ನಮ್ಮ ಮಹೇಶ್ ಅವರು ಇಲ್ಲಿ ಚೆನ್ನಾಗಿ ಮಾತನಾಡಿದರು ನಾನು ಈ ಸಭೆ ಮೂಲಕ ನಾವು ಯೋಚಿಸಬೇಕಾದಂತದ್ದು ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರದ ತನ್ನ ಆಡಳಿತದ ಅವಧಿಗಳಲ್ಲಿ ಪ್ರತಿ ಹಂತದಲ್ಲಿ ಅವರು ಹೇಳಿರುವಂತ ಯಾವ ಭರವಸೆಗಳನ್ನ ಆಶ್ವಾಸನೆಗಳನ್ನ ಪ್ರಣಾಳಿಕೆ ವಿಷಯಗಳನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಗೆ ಹೇಳಿದ್ರು ಗರಿಬಿ ಹಟಾವೋ ಅಂತ ಬಡತನ ದೂರ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಬಡತನ ದೂರ ಆಗಿದ್ದು ನಾವು ಬಿಜೆಪಿ ಅವರು ಕೇಳಬೇಕು ಬಡವರಿಗೆ ಶೌಚಾಲಯ ನಿಮಗೆ ಕಟ್ಟೋದಕ್ಕೆ ಸಾಧ್ಯ ಆಯ್ತಾ ನಮ್ಮ ನರೇಂದ್ರ ಮೋದಿ ಬರಬೇಕಾಯ್ತು ಬಡವರಿಗೆ ಆ ಶೌಚಾಲಯವನ್ನು ಕಟ್ಟೋದಕ್ಕೆ ಕೋಟಿ ಕೋಟಿ ಜನರಿಗೆ ಶೌಚಾಲಯವನ್ನು ಕಟ್ಟಿಕೊಟ್ರು ನಮ್ಮ ನರೇಂದ್ರ ಮೋದಿ ಬಡವರಿಗೆ ಬ್ಯಾಂಕ್ ಅಕೌಂಟ್ ಅನ್ನು ತೆರೆಯೋದಕ್ಕೆ ಕಾಂಗ್ರೆಸ್ ದವರೇ ಬ್ಯಾಂಕ್ ಅನ್ನು ರಾಷ್ಟ್ರೀಕೃತಗೊಳಿಸಿ ಬಡವರ ಪರವಾಗಿ ಬ್ಯಾಂಕ್ ಅಂತ ಹೇಳಿದ್ರಲ್ಲ ನೀವು ಬಡವರಿಗೆ ಬ್ಯಾಂಕ್ ಅಕೌಂಟ್ ಅನ್ನು ತೆಗಿಲಿಕ್ಕೆ ನಿಮಗೆ ಸಾಧ್ಯ ಆಯ್ತಾ